ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಶ್ರೀಪೇಟೆ ಬಸವೇಶ್ವರ ಸಾಂಸ್ಕೃತಿಕ ಹಾಗೂ ಸಂಗೀತ ಕಲಾ ಶಾಲೆಯ ಸಿಬ್ಬಂದಿಯವರು ದೆಹಲಿಯಲ್ಲಿನ ಕರ್ನಾಟಕ ಸಂಘ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತ ಹಾಗೂ ಕಲಾ ಪ್ರತಿಭೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಫೆಬ್ರವರಿ 25-26ರಂದು ದೆಹಲಿಯ ಕರ್ನಾಟಕ ಸಂಘದ ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮೂಲಕ ಕೂಡ್ಲಿಗಿಯ ಹೆಸರನ್ನು ನವದೆಹಲಿಯಲ್ಲಿ ಪರಿಚಯಿಸಿದ್ದು ಕಾರ್ಯಕ್ರಮದಲ್ಲಿ ನೆರೆದವರ ಮನದಲ್ಲಿ ಮನೆ ಮಾಡಿದ್ದಾರೆ. ಪ್ರತಿಯಾಗಿ ಕಾರ್ಯಕ್ರಮದ ಆಯೋಜಕರಿಂದ ಪ್ರಶಂಸನಾ ಅಭಿನಂದನಾ ಪತ್ರ ಮತ್ತು ಮೆಡಲ್ಗಳನ್ನು ಪಡೆಯಲಾಗಿದ್ದು, ನವದೆಹಲಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ಸಂಗೀತ ಶಾಲೆ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಪದಾಧಿಕಾರಿಗಳಾದ ಮತ್ತು ಸಂಗೀತ ಹಾಗೂ ರಂಗ ಕಲಾವಿದರಾದಂತಹ ಅಗಸಗಟ್ಟೆ ತಿಂದಪ್ಪ ಮತ್ತು ತಬಲಾ ವಾದಕರಾದಂತಹ ಬಾಣದ ನರಸಿಂಹಪ್ಪ, ಡಿ ವೆಂಕಟೇಶ್, ಕುಪ್ಪನಕೇರಿಕೆ ಶಂಕರಪ್ಪ, ರಂಗ ಕಲಾವಿದರಾದಂತಹ ಸಾಸಲವಾಡ ಚನ್ನವೀರಸ್ವಾಮಿ, ವಿಭೂತಿ ವೀರಣ್ಣ ಅವರು ಭಾಗಿಯಾಗಿದ್ದು, ತಮ್ಮ ಕಲೆಯ ಮೂಲಕ ನವದೆಹಲಿಯಲ್ಲಿ ಕೂಡ್ಲಿಗಿಯ ಕಲೆ ಸುದೆಯನ್ನು ಹರಿಸಿದಂತಹ ಕಲಾವಿದರನ್ನು ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಕಲಾವಿದರು ಹಾಗೂ ನಾಗರಿಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿವಿಧ ಸಮಾಜದ ಮುಖಂಡರು, ವಿವಿಧ ಜನಪ್ರತಿನಿಧಿಗಳು, ಕಲಾವಿದರ ಸಂಘಟನೆಗಳ ಪದಾಧಿಕಾರಿಗಳು, ತಾಲೂಕಿನ ವಿವಿಧೆಡೆಯ ಕಲಾ ತಂಡದವರು, ಪತ್ರಕರ್ತರು ಅಭಿನಂದಿಸಿದ್ದಾರೆ. ನಮ್ಮ ಕನ್ನಡ ನುಡಿ ಚಂದ, ಕನ್ನಡ ಬಲು ಚಂದ, ನಮ್ಮ ಕನ್ನಡ ನುಡಿ ಚಂದ, ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಚಂದ. ಬಿಲ್ವಾದ ಪತ್ರಿನೋದ ಬೀದಾರ ಜಿಲ್ಲನೋದ, ಬಿಲ್ವಾದ ಪತ್ರಿನೋದ ಬೀದಾರ ಜಿಲ್ಲನೋದ ಬೀದಾರ. ಬ್ಯೂರೋ ರಿಪೋರ್ಟ್, ವಿಜಿ ಋಷಭೇಂದ್ರ, ಭಾರತ ವೈಭವ ನ್ಯೂಸ್, ಕೂಡ್ಲಿಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮ್ ಟು 9482633333.